ಹಾಯ್ ಫ್ರೆಂಡ್ಸ್, ಅಡುಗೆ ಸೂಪರ್ ಚಾನಲ್ಗೆ ನಿಮಗೆ ಸ್ವಾಗತ. ಇದು ಕೆಸು ಎಲೆ ಅಂತ ಕರೀತಾರೆ. ಈ ಥರ ಹಾರ್ಟ್ ಶೇಪ್ ದೊಡ್ಡದಿರುತ್ತೆ. ಇದು ನಮ್ಮನೇಲೇ ಬೆಳೆಸಿರೋ ಪ್ಲ್ಯಾಂಟು. ಸೊ ನಾನು ಇದನ್ನು ಯೂಸ್ ಮಾಡಿಬಿಟ್ಟು ನಿಮಗೆ ಗೊಜ್ಜು ಹೇಗೆ ಮಾಡೋದು ಅಂತ ತಿಳಿಸ್ತೀನಿ. ಈ ಥರ 6 ಎಲೆನ ಕಿತ್ಕೊಂಬಂದಿದ್ದೀನಿ ನೋಡಿ. ಈ ಥರ ಇರುತ್ತೆ ಕೆಸು ಎಲೆ, ಬ್ಯಾಕ್ ಸೈಡ್ ಈ ಥರ ಇರುತ್ತೆ. ಇದು ದಪ್ಪ ಇರಬಾರ್ದು, ಈ ಥರ ಸಪೂರ ಇರಬೇಕು. ಮತ್ತು ಈ ಚೊಟ್ಟು ಬೇಡ, ಇದನ್ನು ಕಟ್ ಮಾಡ್ತೀನಿ. ಕಟ್ ಮಾಡಿ ಈ ಎಲೆನೆಲ್ಲ ನೀಟಾಗಿ ನಾನು ತೊಳ್ಕೊಂಡು ಬಂದು ಸ್ಮಾಲ್ ಸ್ಮಾಲ್ ಪೀಸಸ್ಸಿಗೆ ಕಟ್ ಮಾಡಿ ನಿಮಗೆ ಮುಂದೆ ತೋರಿಸ್ತೀನಿ ಏನು ಮಾಡೋದು ಅಂತ. ಈಗ ಒಂದು ಪ್ಯಾನ್ ತೊಗೊಳ್ಳೋಣ ಫ್ರೆಂಡ್ಸ್. ನಾನು ಕೆಸುವಿನ ಎಲೆ, ಕೆಲವರು ಇದನ್ನು ಪತ್ರೊಡೆ ಎಲೆ ಅಂತಲೂ ಕರೀತಾರೆ, ಮತ್ತು ಇಂಗ್ಲೀಷಲ್ಲಿ ಇದನ್ನು ಕೊಲೋಕ್ಯಾಸಿಯಾ ಲೀವ್ಸ್ ಅಂತಾರೆ. ಸೊ ಇದನ್ನು ನಾನು ರಫ್ ಆಗಿ ಚಾಪ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಇದನ್ನು ಲಾಸ್ಟಿಗೆ ಎಲ್ಲದು ಅರಿಬೇಕು. ಸೊ ಅದಕ್ಕೆ ನಾವೇನು ಸಣ್ಣ ಸಣ್ಣದಾಗಿ ಕತ್ತರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಥರ ದೊಡ್ಡ ದೊಡ್ಡದಾಗಿದ್ದರೂ ನಡೆಯುತ್ತೆ, ಯಾಕಂದರೆ ಇದನ್ನೀಗ ನಾವು ಚೆನ್ನಾಗಿ ಬೇಯಿಸಬೇಕು. ಸೊ ನನ್ನ ಕೈಯಲ್ಲಿ ದೊಡ್ಡ ಮುಷ್ಟಿ ಆಗೋಷ್ಟು ಎಲೆ ಇದೆ, 6 ಕೆಸುವಿನ ಎಲೆ. ನಿಮ್ಮ ಮನೆ ಹತ್ರ ಎಲ್ಲಾದರೂ ಕೆಸು ಗಿಡ ಇದ್ದರೆ ಆಸ್ಕೋಬೇಕಾದ್ರೆ ಸ್ವಲ್ಪ ಜಾಗ್ರತೆ. ಕೆಲವು ಕೆಸು ಗಿಡಗಳು ಬಾಯಿ ತುರಿಸುತ್ತೆ. ಬೆಂಗಳೂರಲ್ಲಾದರೆ ನೀವು ಮಂಗಳೂರು ಸ್ಟೋರ್ಸಲ್ಲಿ ಕೆಸು ಗಿಡ ಸಿಗುತ್ತೆ, ಅವರ ಬಾಯಿ ತೋರಿಸಿದ ಕೆಸು ಎಲೆನೆ ತರ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಈಗ ಈ ಕೆಸುವಿನ ಎಲೆಗೆ 1 ಚಮಚ ಉಪ್ಪು ಹಾಕ್ತೀನಿ, ಆಮೇಲೆ ನಾನು 1/2 ಚಮಚ ಅರಶಿನ ಹಾಕ್ತೀನಿ, ಮತ್ತು 2 ಟೇಬಲ್ ಸ್ಪೂನ್ ಹುಣಸೆ ರಸ ಹಾಕ್ತೀನಿ. ಆಮೇಲೆ ನಾನು ಇದಕ್ಕೆ ಕತ್ತರ್ಸ್ ಇಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಫ್ರೆಂಡ್ಸ್, 4 ಹಸಿಮೆಣಸನ್ನು ಕತ್ತರ್ಸಿ ಇಟ್ಕೊಂಡಿದ್ದೀನಿ. ಇದು ಖಾರ ಇದೆ ಹಸಿಮೆಣಸು, ಈ ಗೊಜ್ಜಿಗೆ ಸ್ವಲ್ಪ ಖಾರ ಇರಬೇಕು, ಅದಕ್ಕೋಸ್ಕರ 4 ಹಸಿಮೆಣಸು ಹಾಕ್ತಾ ಇದ್ದೀನಿ. ಇದಕ್ಕೆ ಈಗ ನಾನು 1 ಲೋಟ ನೀರು ಹಾಕ್ತೀನಿ. ಒಂದ್ಸಲ ಈ ಥರ ಮಿಕ್ಸ್ ಮಾಡಿಬಿಟ್ಟು 15 ನಿಮಿಷ ಚೆನ್ನಾಗಿ ಬೇಯಿಸೋಕ್ಕೆ ಇಡ್ತೀನಿ. 12 ನಿಮಿಷ ಆಯಿತು, ನೋಡೋಣ ಎಷ್ಟು ಬೆಂದಿದೆ ಅಂತ. ಫ್ರೆಂಡ್ಸ್, ಆಲ್ಮೋಸ್ಟ್ ಬೆಂದಿದೆ, ಇನ್ನೊಂದು 2 ಮಿನಿಟ್ಸ್ ಚೆನ್ನಾಗಿ ಬೇಯಲಿ. ಫ್ರೆಂಡ್ಸ್, ಈಗ ನಾನು 2 ಚಮಚ ತೆಂಗಿನೆಣ್ಣೆ ತೊಗೊಂಡಿದ್ದೀನಿ, ಅದಕ್ಕೆ 2 ಚಮಚ ಉದ್ದಿನಬೇಳೆ ಹಾಕಿದ್ದೀನಿ, ಉರದ್ ದಾಲ್. ಆಮೇಲೆ ನಾನು 1/2 ಚಮಚ ಇಂಗು ಹಾಕಿದ್ದೀನಿ. ಇದನ್ನು ಒಂದು 30 ಸೆಕೆಂಡ್ಸ್ ಈ ಥರ ಗೋಲ್ಡನ್ ಬ್ರೌನ್ ಆಗೋ ತನಕ ಒಲೆ ಮೇಲೆ ಇಡ್ತೀನಿ. ಫ್ರೆಂಡ್ಸ್, 15 ಮಿನಿಟ್ಸ್ ಆಯಿತು, ಕೆಸುವಿನ ಎಲೆ ಚೆನ್ನಾಗಿ ಬೆಂದಿದೆ ನೋಡಿ. ತೊಗೊಂಡಾಗ ಒಂದು ದೊಡ್ಡ ಮುಷ್ಟಿ ಇತ್ತು, ಬೆಂದಾಗ ಇಷ್ಟೇ ಆಗಿದೆ. ಸ್ವಲ್ಪನೇ ನಾನು ಗೊಜ್ಜು ಮಾಡ್ತಾ ಇರೋದು. ಸೊ ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ, ಇದು ಕೂಲಾಗಲಿ. ಇದಕ್ಕೆ ನಾನು 2 ಚಮಚ ಫ್ರೆಶ್ಲಿ ಗ್ರೇಟೆಡ್ ಕೋಕೋನಟ್ ಹಾಕಿದ್ದೀನಿ, ತೆಂಗಿನ ತುರಿ 2 ಚಮಚ, ಯಾಕಂದರೆ ನಾನು ಸ್ವಲ್ಪನೇ ಮಾಡ್ತಾ ಇರೋದು ಅದಕ್ಕೋಸ್ಕರ. ನಮ್ಮ ಉರದ ದಾಲ್ ಮತ್ತು ಇಂಗು ಹಾಕಿ ತೆಂಗಿನೆಣ್ಣೆಯಲ್ಲಿ ಒಗ್ಗರಣೆ ಮಾಡ್ತಿದ್ನಲ್ಲ, ಅದನ್ನು ಇವಾಗ ನಾವು ಇದಕ್ಕೆ ಹಾಕೋಣ. ಉರದ ದಾಲ್ ಈ ಥರ ಗೋಲ್ಡನ್ ಕಲರ್ ಆಗಿರಬೇಕು. ಈಗ ಇದು ಫುಲ್ಲು ಕೂಲಾಗಲಿ, ಸರಿ ಈ ಥರ ಮಿಕ್ಸ್ ಮಾಡಿಬಿಡ್ತೀನಿ. ಇದು ಕೂಲಾದಮೇಲೆ ನಾವು ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ. ಈಗ ಇದು ಫುಲ್ ಕೂಲಾಗಿದೆ, ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ತೀನಿ. ಇವಾಗ ನಾನು ರುಬ್ಕೊಂಡು ಬಂದೆ. ರುಬ್ಬೇಕಾದ್ರೆ ನಾನು 2 ಚಮಚ ನೀರು ಹಾಕಿದ್ದೀನಿ. ಆ್ಯಕ್ಚುಲಿ ನಾನು ಹಾಗೆ ರುಬ್ಬಕ್ಕೆ ಹೋದೆ, ಅದು ಫುಲ್ ಈ ಥರ ನುಣ್ಣಗಾಗ್ತಿರಲಿಲ್ಲ, ಅದಕ್ಕೆ ಕೊನೆಗೆ ನಾನು 2-3 ಟೇಬಲ್ ಸ್ಪೂನು ನೀರು ಹಾಕಿ ಈ ಥರ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಮಿಕ್ಸಿಯಲ್ಲಿರೋದೆಲ್ಲ ಈಗ ಒಂದು ಪಾತ್ರಕ್ಕೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಇದಕ್ಕೆ ಈಗ ಬೆಳ್ಳುಳ್ಳಿ ಒಗ್ಗರಣೆ ಕೊಡಬೇಕು. 2 ಚಮಚ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ, ಮತ್ತು 8 ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ರೋಸ್ಟ್ ಆಗಲಿ. ಈ ರೆಸಿಪಿಗೆ ತೆಂಗಿನೆಣ್ಣೆ ಯೂಸ್ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿ ಸ್ಲೈಟ್ ಗೋಲ್ಡನ್ ಕಲರ್ ಆಗಿದೆ, ಗ್ಯಾಸ್ ಆಫ್ ಮಾಡ್ತೀನಿ. ಈಗ ಬೆಳ್ಳುಳ್ಳಿ ಒಗ್ಗರಣೆನ ಗೊಜ್ಜಿಗೆ ಹಾಕ್ತೀನಿ. ಫ್ರೆಂಡ್ಸ್, ಈ ರೆಸಿಪಿಗೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಲೇಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು. ಈ ಕೆಸು ಸೊಪ್ಪಿನ ಗೊಜ್ಜನ್ನು ಅನ್ನದ ಜೊತೆ ಊಟ ಮಾಡಬೇಕು. ನಾನು ಸ್ವಲ್ಪ ತೆಂಗಿನೆಣ್ಣೆ ಜಾಸ್ತಿನೇ ಹಾಕಿದ್ದೀನಿ, ಯಾಕಂದರೆ ಯೂಶ್ವಲಿ ಊಟ ಮಾಡಬೇಕಾದ್ರೆ ಈ ಗೊಜ್ಜನ್ನ ಅನ್ನದ ಜೊತೆ ಮಿಕ್ಸ್ ಮಾಡಿಕೊಂಡು ಆಮೇಲೆ 1 ಚಮಚ ತೆಂಗಿನೆಣ್ಣೆ ಹಾಕ್ಕೊಂಡು ತಿಂತಾರೆ, ರುಚಿ ಚೆನ್ನಾಗಿರಲಿ ಅಂತ. ಅದಕ್ಕೆ ನಾನು ಮಾಡಬೇಕಾದ್ರೆ ಒಗ್ಗರಣೆಗೆ ಸ್ವಲ್ಪ ತೆಂಗಿನೆಣ್ಣೆ ಜಾಸ್ತಿ ಹಾಕಿದ್ದೀನಿ, ಸೊ ದಟ್ ಊಟ ಮಾಡಬೇಕಾದ್ರೆ ಪದೇ ಪದೇ ತೆಂಗಿನೆಣ್ಣೆ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ಈ ಸೊಪ್ಪು ಕೋಸ್ಟಲ್ ರೀಜನಲ್ಲಿ
ಬೇಲಿಯಲ್ಲೆಲ್ಲ ಬೆಳೆಯುತ್ತೆ, ಸಿಕ್ಕಾಪಟ್ಟೆ ಬೆಳೆಯುತ್ತೆ. ಬೆಂಗಳೂರಲ್ಲಿ ಕೂಡ ನೀವು ಪಾಟಲ್ಲಿ ಬೆಳೆಸ್ಬೋದು, ಇಲ್ಲಾಂದರೆ ಮಂಗಳೂರು ಸ್ಟೋರ್ಸಲ್ಲಿ ಹೋಗ್ಬಿಟ್ಟು ಕೆಸು ಸೊಪ್ಪು ಕೊಡಿ ಅಥವಾ ಪತ್ರೊಡೆ ಸೊಪ್ಪು ಕೊಡಿ ಅಂದರೆ ಅವರು ಕೊಡ್ತಾರೆ. ಈ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಯಾಕಂದರೆ ಇದರಲ್ಲಿ ಸೊಪ್ಪಿನ ಫ್ಲೇವರು ಮತ್ತು ಬೆಳ್ಳುಳ್ಳಿ ಒಗ್ಗರಣೆ, ಹುಣಸಣ್ಣಿನ ರಸ, ಕಾಯಿ ಎಲ್ಲ ಹಾಕಿ ಮಾಡಿದ್ದೀವಲ್ಲ, ಸಖತ್ತಾಗಿರುತ್ತೆ. ನೀವು ಕೂಡ ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿ. ಏನೇ ಡೌಟ್ಸ್ ಇದ್ದರೂ ಅಡುಗೆ ಸೂಪರ್ @gmail.com ಮೇಲ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಬಾಯ್.